ಹಾಯ್ ಸರ್ವರಿಗೂ ನಮಸ್ತೆ. ಇವತ್ತು ನಾವು ಬಂದಿರುವಂತಹ ಜಾಗ ಸಾವನ ದುರ್ಗ. ಈಗ ಸಾವನ ದುರ್ಗ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಇದು ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಈ ಮಾಗಡಿ ತಾಲೂಕಿನಲ್ಲಿ ಬರುತ್ತೆ. ಬನ್ನಿ ಟ್ರೆಕ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಎದುರುಗಡೆ ಕಾಣದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಈ ಸಾವನ ದುರ್ಗದ ಫುಟ್ ಹಿಲ್ಸಲ್ಲಿ ಬರುತ್ತೆ. ಇದೇ ಎದುರುಗಡೆ ಕಾಣುತ್ತಲ್ಲ, ಇದೇ ಸಾವನ ದುರ್ಗದ ಬೆಟ್ಟ. ಹಾಂ ನೋಡಿ, ಅಲ್ಲಿ ಟಾಪಲ್ಲಿ ಕಾಣುತ್ತೆ ನೋಡಿ, ನಿಮ್ಗೆ ಹೇಳ್ತೀನಿ. ಅಲ್ಲಿ ಅಲ್ಲಿದೆಯಲ್ಲ, ಅದೇ ಟ್ರೆಕ್ಕಿಂಗ್ ಪಾಯಿಂಟು. ಅಲ್ಲೇ ಇರೋದು ಆ ನಂದಿ ಮಂಟಪ, ಅದೇ ಟಾಪು. ಅದ್ರ ಪಕ್ಕದಲ್ಲಿ ಆ ಕಡೆ ಬಿಳಿಗುಡ್ಡ ಬರುತ್ತೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿಂದ ನೀವು ಮುಂದೆ ಬಂದು ಇಲ್ಲೆಲ್ಲ ಆರಾಮಾಗಿ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿಕೊಂಡು ಈ ಕಡೆಯಿಂದ ನೀವು ನಡ್ಕೊಂಡು ಹೋದರೆ ಆ ಬೆಟ್ಟನ ಹಿಂಗೆ ಹತ್ಕೊಂಡು ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಅಲ್ಲಿ ಬರಬೇಕು ಟಾಪು. ಆ್ಯಕ್ಚುಲಿ ಇಲ್ಲಿ ಎರಡು ಬೆಟ್ಟ ಇದೆ, ಒಂದು ಬಿಳಿ ಗುಡ್ಡ, ಇನ್ನೊಂದು ಕರಿಗುಡ್ಡ. ನಮಗೆ ನಿಮಗೆ ಪ್ರತಿಯೊಬ್ಬ ಚಾರಣಿಗರಿಗೆ ಕರಿಗುಡ್ಡಕ್ಕೆ ಹತ್ತಕ್ಕೆ ಮಾತ್ರ ಬಿಡ್ತಾರೆ, ಬಿಳಿಗುಡ್ಡಕ್ಕೆ ಬಿಡಲ್ಲ. ಆ ಬಿಳಿಗುಡ್ಡಕ್ಕೆ ಈ ಗಣೇಶ ಹಬ್ಬ ಬರ್ತಲ್ಲ ಆವಾಗ ಮಾತ್ರ ಅಲವ್ ಇರುತ್ತಂತೆ, ಆವಾಗ ಮಾತ್ರ ಬಿಡ್ತಾರಂತೆ. ಬೇರೆ ಟೈಮಲ್ಲಿ ಬಿಳಿಗುಡ್ಡಕ್ಕೆ ಎಂಟ್ರಿ ಇರಲ್ಲ, ಕರಿಗುಡ್ಡ ಮಾತ್ರ ಹತ್ಬೋದು. ಏನು ಈ ಹಿಂದೆ ಕಾಣುತ್ತಲ್ಲ, ಇದೇ ಕರಿಗುಡ್ಡ. ಆ ಕಡೆ ಬಿಳಿಗುಡ್ಡ ಬರುತ್ತೆ. ಪ್ರತಿಯೊಬ್ಬರು ಚಾರಣ ಮಾಡಬೇಕಾಗಿರೋದು ಈ ಕರಿಗುಡ್ಡ. ಇದು ಏಕಶಿಲಾ ಸ್ತಂಭ. ಈ ಸ್ತಂಭದ ಮುಂದೆ ಶ್ರೀ ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ಮಳೆಯಿಂದ ಸ್ವರ್ಗ. ಮಳೆ ಬಂದರೆ ಇಂಥ ಎಲ್ಲ ಅದ್ಭುತ ನೋಡ್ಬೋದು. ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 3-4 ದಿವಸದಿಂದ ಕಂಟಿನ್ಯೂ ಮಳೆ ಬೆಂಗಳೂರಲ್ಲಿ, ಇಲ್ಲೂ ಕೂಡ ಮಳೆ ಇದೆ. ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದಿಲ್ಲಿ. ಎಲ್ಲ ಕಡೆ ನಿಮಗೆ ಜರಿಗಳು ಕಾಣ್ತಾ ಇದೆ, ಬಟ್ ಯಾರೂ ಇಲ್ಲ ಜನಗಳು. ಒಂದಿಬ್ಬರು ಬಂದರು, ಆಗಲ್ಲ ಅಂತ ವಾಪಸ್ ಹೋಗ್ತವ್ರೆ, ಸ್ಲಿಪ್ಪರ್ ಇದೆ ಅಂತ. ಇನ್ನೊಂದಿಬ್ಬರು ಹೋಗ್ತವ್ರೆ ಆಲ್ರೆಡಿ ಮೇಲೆ. ನೋಡೋಣ, ನಾವು ಟ್ರೈ ಮಾಡೋಣ ಹೆಂಗಿರುತ್ತಂತ. ಯಾಕಂದರೆ ಇದು ಪೂರ್ತಿ ಬಂಡೆ ಅಲ್ಲ, ಹಂಗಾಗಿ ನಿಮಗೆ ಸ್ಲಿಪ್ ಆಗುತ್ತೆ. ನಾರ್ಮಲ್ ಆಗಿದ್ರೆ ಸ್ಲಿಪ್ ಆಗುತ್ತೆ. ಇನ್ನು ಮಳೆ ಇನ್ನೂ ಬರ್ತೈತೆ. ಮಳೆಯಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ. ಟ್ರೈ ಮಾಡೋಣ, ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಆಲ್ರೆಡಿ ಒಂದು 3-4 ಸರಿ ಹತ್ತಿದ್ದೀನಿ, ಬಟ್ ಆದರೂ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್. ನೋಡೋಣ ಈ ಸಾರಿ ಹೆಂಗಿರುತ್ತಂತ. ಸಾವನದುರ್ಗ ಬೆಟ್ಟ ಈ ಥರ ಕಾಣುತ್ತೆ. ಹಿಂಗೇ ಹತ್ಕೊಂಡು ಹೋಗ್ಬೇಕು. ಸುಮಾರು 3-4 ಸರಿ ಬಂದಿದ್ದೀನಿ ಮುಂಚೆ, ಬಟ್ ಫಸ್ಟ್ ಟೈಮ್ ಸಾವನ ದುರ್ಗನ ಈ ಥರ ನೋಡ್ತಾ ಇರೋದು. ಚೆರಿಗಳು ನೋಡ್ತಾ ಇರೋದು, ಇಷ್ಟು ಹಸಿರು ನೋಡ್ತಾ ಇರೋದು, ಹಂಗೆ ಈ ಥರ ಪಾಚಿನೂ ನೋಡ್ತಾ ಇರೋದು. ಸ್ಲಿಪ್ಪರ್ ಇರ್ತಲ್ಲ, ಪಾಚಿ ಮೇಲೆ ಅಪ್ಪಿ ತಪ್ಪಿ ಕಾಲಿಟ್ಟು ಸ್ಲಿಪ್ ಆಗಿಬಿಟ್ರೆ ಜರ್ಕೊಂಡು ಹೋಗ್ಬಿಡ್ತೀವಿ. ಹಂಗೆ ಮಜಾ ಇದೆ, ಸ್ವಲ್ಪ ಕಷ್ಟನೂ ಇದೆ. ಯಾರೂ ಇಲ್ಲ, ಅಲ್ಲೊಂದಿಬ್ಬರೇನೋ ಮುಂಚೆ ಹೋದರು, ಅವ್ರು ಬಿಟ್ಟರೆ ನಾವಿಬ್ಬರೇ ಟ್ರೆಕ್ ಮಾಡ್ತಾಯಿದ್ದೀವಿ. ಸಾವನ ದುರ್ಗ, ಸಾವಿನ ದುರ್ಗ. ನೋಡೋಣ, ಲೆಟ್ಸ್ ಗೋ. ನಿಜವಾಗ್ಲೂ ಮಜಾ ಬರ್ತಾ ಇದೆ. ಹಿಂದ್ಗಡೆ ಯಾವ ಥರ ಕಾಣ್ತಾ ಇದೆ. ಬಂದ್ವಿ ಇಲ್ಲಿವರೆಗೂ, ಸ್ವಲ್ಪ ಸ್ಲೀಪರ್ ಇತ್ತಲ್ಲ, ಅದನ್ನ ಒಂದು ಮಟ್ಟಕ್ಕೆ ದಾಟ್ಕೊಂಡು ಬಂದಿದ ಮೇಲೆ ಹೋಗೋಣ, ಇನ್ನೂ ಮೇಲೆ ಹೋಗೋಣ. ಈ ಬೆಟ್ಟನ ಹತ್ಬೇಕಾದ್ರೆ ನಿಮ್ಗೆ ಈ ಥರ ಮಾರ್ಕ್ ಸಿಗುತ್ತೆ. ಅಲ್ಲಿದೆಯಲ್ಲ ಆ ಥರ ಮಾರ್ಕ್ ಸಿಗುತ್ತೆ. ಆ ಮಾರ್ಕ್ ಗುಂಟ ಹತ್ಕೊಂಡು ಹೋದರೆ ಆರಾಮಾಗಿ ಹತ್ಬೋದು. ಬೇರೆ ಎಲ್ಲೆಲ್ಲೂ ಹತ್ತಿದ್ರೆ
ನೋಡಿ ಈ ಥರ ಸ್ಲೋಪ್ ಇರುತ್ತೆ, ಕಷ್ಟ ಆಗಿಬಿಡುತ್ತೆ. ಈ ಥರ ಮಾರ್ಕ್ ನೋಡಿಕೊಂಡು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಈ ಸಾವನ ದುರ್ಗ ಇದೆಯಲ್ಲ, ಏಷ್ಯಾದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಹಾಗೆ ನಮ್ಮ ಮಧುಗಿರಿ ಬೆಟ್ಟ ಇದೆಯಲ್ಲ, ಅದು ಎರಡನೆಯ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಇಲ್ಲಿ ಸಾಮಂತರಾಯ ಆಳ್ತಿದ್ದಂತೆ, ಆ ಟೈಮಲ್ಲಿ ಇದನ್ನ ಸಾಮಂತ ದುರ್ಗ ಅಂತಾನೆ ಕರಿತಾ ಇದ್ರು. ಹಾಗೆ ಬರ್ತಾ ಬರ್ತಾ ಮುಂದೆ ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಸಾವಂತಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಆಮೇಲೆ ಇದನ್ನ ಸಾವಂತಿ ಅಂತಾನು ಕರಿತಾ ಇದ್ರಂತೆ. ಮುಂದೆ ಬರ್ತಾ ಬರ್ತಾ ಯಾವಾಗ ಈ ಮೂರನೆಯ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತಲ್ಲ ಆಗ ಬ್ರಿಟಿಷರು ಇದನ್ನ ವಶಪಡಿಸ್ಕೊಳ್ತಾರೆ. ಅವ್ರು ಈ ಬೆಟ್ಟನ ನೋಡಿ, ಈ ಬೆಟ್ಟಕ್ಕೆ ಮೆಟ್ಲಿಲ್ಲ ಅದನ್ನ ನೋಡಿ, ಮತ್ತೆ ಬೆಟ್ಟ ತುಂಬಾ ಮರಗಿಡಗಳೆಲ್ಲ ತುಂಬಿಟ್ಟಿತ್ತಂತಿಲ್ಲಲ್ಲ, ಅದನ್ನ ನೋಡಿ ಈ ಬೆಟ್ಟಕ್ಕೆ ಅವರು ದಿ ಫೋರ್ಟ್ ಆಫ್ ಡೆತ್ ಅಂದ್ರೆ ಸಾವಿನ ದುರ್ಗ ಅಂತ ಕರೀತಾರಂತೆ. ಹೀಗೆ ನೀವು ಹಿಂದಕ್ಕೆ ಹೋದ್ರೆ ಇದ್ರದ ಕತೆ ಎಲ್ಲ ಈ ತರ ಬರುತ್ತೆ. ಈ ಸಾವಿರ ದುರ್ಗ ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಎರಡನೇ ರಾಜಧಾನಿ ಆಗಿತ್ತು. ಸುತ್ತಲೂ ಫಾಗು, ಅಲ್ಲೆಲ್ಲ ಫಾಗು, ತುಂತುರು ಮಳೆ ಬರ್ತಾ ಇದೆ. ಆಲ್ಮೋಸ್ಟ್ ಅರ್ಧ ದಾರಿ ಹತ್ತಿದ್ದೀವಿ, ಇನ್ನೊಂಚೂರು ಹೋಗ್ಬಿಟ್ರೆ ಟಾಪಲ್ಲಿ ಇರ್ತೀವಿ. ಅಲ್ಲಿ ಎದುರುಗಡೆ ಕಾಣುತ್ತಲ್ಲ, ಅದು ಅರ್ಕಾವತಿ ನದಿ. ನಂದಿ ಬೆಟ್ಟದಲ್ಲಿ ಹುಟ್ಟಿ ಅಲ್ಲಿಂದ ಮುಂದೆ ಬಂದು ತಿಪ್ಪಗೊಂಡನಹಳ್ಳಿ ಜಲಾಶಯ ಮೂಲಕ ಈ ಮಂಚಿನಬೆಲೆ ಡ್ಯಾಮ್ ಸೇರುತ್ತೆ. ಅಲ್ಲಿಂದ ಮುಂದೆ ಹರಿದು ಕಾವೇರಿ ನದಿ ಸೇರುತ್ತೆ. ಅದು ಎದುರುಗಡೆ ಕಾಣ್ತಾ ಇರೋದೇ ಮಂಚಿನಬೆಲೆ ಡ್ಯಾಮು. ಅವಾ ಆಲ್ಮೋಸ್ಟ್ ಒಂದು 70% ಬೆಟ್ಟ ಹತ್ತಿದ್ದೀವಿ, ಇನ್ನೊಂಚೂರು ಹತ್ತಿದ್ರೆ ರೀಚ್ ಆಗ್ತೀವಿ. ಗಾಳಿ ಬೇರೆ ಜಾಸ್ತಿ ಇದೆ, ಹನಿ ಮಳೆ ಬರ್ತಾ ಇದೆ. ಹಂಗೆ ಹಂಗೆ ನೋಡಿ, ಎದುರುಗಡೆ ಹಿಂದೆ ಕೋಟೆ, ಕೋಟೆ ಕಾಣ್ತಾ ಇದೆ. ಹೋಗ್ಬೇಕು ಇನ್ನೊಂಚೂರು, ಸುಸ್ತಾಗುತ್ತೆ ಸಿಕ್ಕಾಪಟ್ಟೆ. ನೋಡೀಗ ಇಲ್ಲಿದ್ದೀವಿ. ಇದು ನೋಡಿ ಒಂದು ಸುತ್ತಲು ಕಮಾನ್ ಕಟ್ಟವ್ರೆ. ಇದು ಆ್ಯಕ್ಚುಲಿ ಏನಕ್ಕೆ ಕಟ್ಟಿದ್ದಾರೆ ಅಂದರೆ, ಯಾರಾದರೂ ಅಪೋಸಿಟ್ ಅವರು ಮೇಲೆ ಹತ್ತಾ ಇದ್ರೆ ಇಲ್ಲೇನೋ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಯಾರಾದರೂ ವೈರಿ ಬಂದರೆ ಇಲ್ಲಿಂದಲೇ ಕಂಡುಹಿಡ್ತಾರೆ. ನೋಡಿ ಇವತ್ತವರೆಗೂ ಯಾವಾಗಲೂ ಕಟ್ಟಿರೋ, ಯಾವುದೋ ಕಾಲದಲ್ಲಿ ಕಟ್ಟಿರೋಂಥ ಈ ಒಂದು ಇದು ಜಾಗ ಒಂದು ಇವತ್ತಿನವರೆಗೂ ಬಾಳಿಕೆ ಬರ್ತಾ ಇದೆ. ಅದು ಒಳ್ಳೆ ವ್ಯೂ ಸಿಗುತ್ತೆ ಮೇಲಿಂದ, ಸಖತ್ತಾಗಿ ವ್ಯೂ ಸಿಗುತ್ತೆ. ಇನ್ನೊಂದು ಏನು ಮಜಾ ಗೊತ್ತಾ, ಯಾರೂ ಜನಗಳೇ ಇಲ್ಲ ಇಲ್ಲಿ, ಅವರೊಂದಿಬ್ರು ನಾವೊಂದಿಬ್ರು, ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ. ಅವರು ಆ್ಯಕ್ಚುಲಿ ಹಂಗೆ ನೋಡಿದ್ರು, ಅವ್ರು ಹೋಗ್ತಾ ಇದ್ರು ವಾಪಸ್ ಇಳಿದ್ಬಿಟ್ಟು, ನಾವು ಹೋಗ್ತಾ ಇದೀವಿ ಅಂತ ಮೇಲೆ ನಾವು ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ದಕ್ಕೇನೆ ಧೈರ್ಯ ತೊಗೊಂಡು ನಮ್ಮ ಹಿಂದೆ ಬರ್ತಾರೆ ಅವರು. ಇಲ್ಲಿವರೆಗೂ ಒಂದು ಲೆಕ್ಕ, ಮುಂದೆ ಹೋಗ್ತೀವಲ್ಲ ಅಲ್ಲಿ ಇನ್ನೊಂದು ಲೆಕ್ಕ. ಎದುರುಗಡೆ ಅಲ್ಟಿಮೇಟ್ ವ್ಯೂ ಕಾಣ್ತಾ ಇದೆ, ಫುಲ್ಲು ಫಾಗು. ಮೇಲೆ ಹೋದರೆ ಸಿಕ್ಕಾಬಿಟ್ಟೆ ಗಾಳಿ ಕೂಡ ಬೀಸುತ್ತೆ, ಮಜಾ ಇರುತ್ತೆ. ಈ ಬೆಂಗಳೂರು ಸುತ್ತಮುತ್ತಲ್ಲಿ ಏನು ಕೋಟೆಗಳಿದೆಯಲ್ಲ, ಅದರಲ್ಲಿ ಟಫ್ ಅಂದರೆ ನನ್ನ ಪ್ರಕಾರ ಇದೆ ಅನ್ಕೋತೀನಿ ಸಾವನ ದುರ್ಗ. ನಾನು ಇವತ್ತವರೆಗೂ ಏನು ಈ ಬೆಂಗಳೂರು ಆಸ್ಪಾಸಲ್ಲಿ ಇದೆಯಲ್ಲ ಅಲ್ಲಿ ಮಾಡಿರೋ ಟ್ರೆಕ್ಕಲ್ಲಿ ಇದೆ ಟಫು. ಯಾಕಂದರೆ ಹಿಂಗೆ ಕಡೆ ಇರುತ್ತೆ, ಹಿಂಗೆ 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 ಫುಲ್ಲು ಏನಂತಾರೆ ಅದಕ್ಕೆ, ಹಿಂಗಿರುತ್ತಲ್ಲ ಕೋಟ ಗಜ, ಹಿಂಗೆ ಫುಲ್ಲು ಇದಿರುತ್ತೆ ಹಿಂಗೆ, ಈ ಥರ 60 degrees ಹತ್ಕೊಂಡು ಹೋಗ್ಬೇಕು, ಬಕ್ಕೊಂಡು ಹೋಗ್ಬೇಕು, ಮಜಾ ಇರುತ್ತೆ. ಆಂಡಲ್ ಜಾಸ್ತಿ ಅಡಗಿಸ್ಕೊಂಡವರು ಅಡಗಿಸ್ಬೇಕಂದ್ರೆ ಈ ಥರ ಬೆಟ್ಟ ಹತ್ತಬೇಕು. ಇಲ್ಲಿಂದ ಮಜಾನೇ ಬೇರೆ ಬರೋದು, ಇನ್ಮೇಲೆ ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಸಖತ್ತಾಗಿರುತ್ತೆ. ನೋಡಿ ಯಾರೂ ಇಲ್ಲ, ಇಡೀ ಕೋಟೆನೇ ನಮ್ಮದು ಅಲ್ವಾ, ಮಾತಾಡಿ ಬ್ರದರ್ ನಮ್ದೇ. ಹಾ ಫಾಗ್ ಜಾಸ್ತಿ ಇದೆ ಬಟ್ ಇದೇ ಮಜಾ, ಇನ್ಮೇಲೆ ಇತ್ತಲ್ಲ ಇದೇ ಮಜಾ, ಅಲ್ಲಿ ಹತ್ತಿ ಹೋಗುತ್ತ ಹಿಂಗೆ ಇಳ್ಕೊಂಡು ಅದು ಮಜಾ. ಇನ್ನು
ಫುಲ್ಲು ಫಗು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಸಾವಂತದುರ್ಗದಲ್ಲಿ. ಮುಂಚೆ ಬಂದಿದ್ದೀನಿ, ಬಟ್ ಈ ಫೀಲು ಈ ಅನುಭವ ಇವತ್ತೇ ಸಿಗ್ತಾ ಇರೋದು. ಬೆಟ್ಟ ಹತ್ತೋದ್ರಲ್ಲಿ ಒಂದು ಕಿಕ್ಕಿದೆ, ಮಜಾ ಇದೆ. ಈ ಬೆಟ್ಟ ಹತ್ತಕ್ಕೆ ದಮ್ ಬೇಕಲ್ಲೇ, ಗಂಟಿದ್ದವ್ರು ಅಟ್ಟ ಹತ್ತಾರ ಗುಡ್ಡ ಗಂಟಿರ್ಬೇಕು, ಗಂಟಿದ್ರೆ ಅಷ್ಟ ಹತ್ಬೇಕು. ಇಲ್ಲಿ ಗಂಟೆ ಬಿಚ್ಚಕ್ಕ ಉದ್ರ ಹೊಡ್ತಾರೆ ಹತ್ಬೇಕಾದ. ಇದ್ಕೊಂಡಿದ್ದೀವಿ, ಏನು ಸ್ವಲ್ಪ ದೂರ ಇದೆ, ತುಂಬ ದೂರ ಏನಿಲ್ಲ. ಸುತ್ತಲೂ ಏನು ಕಾಣ್ತಲ್ಲ, ಫುಲ್ ಫಾಗ್ ನೋಡಿ, ಫುಲ್ಲು ಫಾಗ್. ಅಕಸ್ಮಾತ್ ಆ ಟಾಪಲ್ಲಿ ಹೋದ್ರೆ ಆ ನಂದಿ ಮಂಟಪ ಇದೆಯಲ್ಲ ಅಲ್ಲಿ ನಿಂತ್ಕೊಂಡ್ರೆ ಫಾಗು ಗಾಳಿ ಹೆವಿ ಇರುತ್ತೆ, ಹೆವಿ ಮಜಾ ಸಿಗುತ್ತೆ. ಮೇಲೆ ಬಂದ್ವಿ, ಇಲ್ಲೊಂದು ಮಂಟಪ ಇದೆ ಹಿಂದೆ. ಆ ಮಂಟಪದ ಒಳಗಡೆ ಶಾಸನಗಳಿವೆ ಕೆಲವೊಂದಿಷ್ಟು, ತೋರಿಸ್ತೀವಿ ಬನ್ನಿ. ಮಂಟಪದಲ್ಲಿ ಕೆಲವೊಂದಿಷ್ಟು ಶಾಸನಗಳಿವೆ, ಬರೆದಿದ್ದಾರೆ ನೋಡಿ ನೋಡಿ, ಕಾಣುತ್ತಾ ಇವೇ ಶಾಸನಗಳು ನೋಡಿ, ಹೆಂಗ್ ಕೆತ್ತವ್ರೆ ಎಲ್ಲ ಗೋಡೆ ಮೇಲೆ. ಆ ಕಾಲದಲ್ಲಿ ಪಾಪ ಅವ್ರು ಎಷ್ಟು ಕಷ್ಟ ಪಡ್ಕೊಂಡು ಕಟ್ಟಿದ್ರು ಇದನ್ನ. ಈ ತರ ಬೆಟ್ಟದ ಮೇಲೆ ಬಂದು ಈ ತರ ಕಲ್ಲಿನ ಮಂಟಪ, ಮತ್ತೆ ಆ ಕಾಲದಲ್ಲಿ ಈ ತರ ಇಟ್ಟಿಗೆಗಳನ್ನ ತಗೊಂಡು ಬಳಸಿ ಈ ತರ ಕಟ್ಟಿದ್ದಾರೆ ನೋಡಿ ನಮ್ಮ ಜನಗಳು. ಅವರ ಪ್ರೇಮ್ ಕಹಾನಿ, ಲವ್ ಕಹಾನಿ, ಕಾಮ್ಕಿ ಕಹಾನಿ ಎಲ್ಲ ಇಲ್ಲೇ ಬರ್ತಿಟ್ಟವ್ರೆ. ಬರೆಯೋ ಬದಲು ಎದೆ ಮೇಲೆ ಹಚ್ಚಿ ಹಾಕ್ಸ್ಕೊಂಡಿದ್ರೆ ಒಳ್ಳೇದಾಗ್ತಿತ್ತೇನೋ ನೋಡಿ, ಹೆಂಗ್ ಕೆತ್ತವ್ರೆ ಕಿತ್ತೋದು ನನ್ನ ಮಕ್ಕಳು, ಬೇಜಾರಾಗ್ಬಿಡ್ತೈತಿ ಥರ ನೋಡಿದಾಗ. ಮೇಲೆ ಬಿಟ್ಟಿಲ್ಲ ಇದು ಆ ಮಂಟಪ. ಆ ಮಂಟಪದ ಮುಂದೆನೆ ನೋಡಿ ಈ ಥರ, ಇದು ಕಲ್ಯಾಣಿ ಅನ್ಬೇಕು, ಪುಷ್ಕರಣಿ ಅನ್ಬೇಕು, ಅಥವಾ ಆ ಕಾಲದಲ್ಲಿ ಅವ್ರಿಗೆ ಎಲ್ಲ ಟೈಮಲ್ಲೂ ನೀರು ಬೇಕು ಉಪಯೋಗಿಸೋಕ್ಕೆ, ಬೇಸಿಗೆ ಕಾಲದ ಕಷ್ಟ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವರೇ ಕಟ್ಸ್ಕೊಂಡಿದ್ದು ಗೊತ್ತಿಲ್ಲ. ಇದು ಪ್ರಕೃತಿ ನಿರ್ಮಿತನೇ, ಬಟ್ ನೋಡಿ ಅಲ್ಲಿ ಆ ಕಡೆ ಮಾತ್ರ ಇದು ಕಟ್ಸ್ಕೊಂಡವ್ರ ಒಂಥರ ಚಿಕ್ಕದಾಗ ಕಟ್ಟೆ ಕಟ್ಕೊಂಡವ್ರೆ. ಇದೆಲ್ಲ ಪ್ರಕೃತಿಯಿಂದ ನಿರ್ಮಿತ ಆಗಿದೆ ಅನ್ಕೋತೀನಿ. ಇಲ್ಲೊಂದು ಮಂಟಪ ಇದೆ, ಎದುರುಗಡೆ ಒಂದು ಮಂಟಪ ಇದೆ. ಕಾಡುಗಳಿಲ್ಲದ, ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ. ಎಷ್ಟು ಸತ್ಯ ಅಲ್ವಾ ತೇಜಸ್ವಿ ಅವರ ಈ ಮಾತು. ಅಲ್ಲಿ ಹಿಂದೆ ನಿಮಗೆ ಜಸ್ಟು ಖಾಲಿ ಬೆಟ್ಟ ಕಾಣ್ತಾ ಇತ್ತು, ಜಸ್ಟ್ ಕಲ್ಲು, ಕಲ್ಲ ಮೇಲೆ ಹತ್ಕೊಂಡು ಬರ್ತಾ ಇದ್ವಿ. ಆಲ್ಮೋಸ್ಟ್ ಹತ್ತದ ಮೇಲೆ ಏನು ಆ ಮಂಟಪ ಸಿಗುತ್ತಲ್ಲ ಅಲ್ಲಿಂದ ನೆಕ್ಸ್ಟ್ ಸಿಗೋದು ಈ ಥರ ನೋಡಿ. ಜಾಸ್ತಿ ನಿಮಗೆ ಗ್ರಾಸ್ ಸಿಗುತ್ತೆ, ಸ್ವಲ್ಪ ಕಲ್ಮಂಟೆ ಸಿಗುತ್ತೆ, ಮತ್ತೆ ಗಿಡಮರಗಳು ಸಿಗುತ್ತೆ, ಲಾಸ್ಟಲ್ಲಿ ಫುಲ್ ಖಾಲಿ. ಅಲ್ಲಿ ಆ್ಯಕ್ಚುಲಿ ನಿಮಗೆ ಗಿಡಮರಗಳೇ ಕಾಣ್ತಾ ಇರಲಿಲ್ಲ, ಫುಲ್ಲು ಖಾಲಿ ದುರ್ಗ ಬೆಟ್ಟ. ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಗಿಡಮರಗಳಿದೆ. ಅಲ್ಲಿ ಮೇಲೆ ನಂದಿ ಮಂಟಪ ಕಾಣ್ತಾ ಇದೆ, ಬಟ್ ಆಲ್ಮೋಸ್ಟ್ ಮಂಜು ಕೈಕೊಂಡ್ಬಿಡುತ್ತೆ ಅದ್ರ ಮೇಲೆ, ಅದ್ರ ಮೇಲೆ ಮಂಜಿದೆ, ಬಟ್ ಕಾಣುತ್ತೆ ನೋಡಿ ನಂದಿ ಮಂಟಪ. ಅದೇ ಟಾಪು, ಅಲ್ಲಿಗೆ ಹೋಗ್ಬೇಕೀಗ. ಇಲ್ಲಿಂದ ಈ ಥರ ಟ್ರ್ಯಾಕ್ ಓಪನ್ ಆಗುತ್ತೆ, ಅಂದರೆ ಈ ಕಲ್ಲು ಬಂಡೆಗಳ ಮಧ್ಯೆಯಿಂದ ನಡ್ಕೊಂಡೋಗ್ಬೇಕು. ಬಟ್ ಈ ಬಂಡೆಗಳು ಹೆಂಗೆ
ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟವೆ, ಒಂದ್ರ ಮೇಲೆ ಒಂದು ಬಿದ್ದಿದೆ. ಆ ಥರ ಮಧ್ಯ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಬಂತು ಆಲ್ಮೋಸ್ಟ್, ಇದೇ ಲಾಸ್ಟ್ ಜಾಗ. ಒಂಥರ ಇದು ಮಾನ್ಸೂನ್ ಟ್ರೆಕ್ ಆದಂಗೆ ಆಯಿತು. ಮಜಾ ಇದೆ, ಸಖತ್ ಮಜಾ ಕೊಡ್ತು ಮಾತ್ರ. ಕೂತ್ಕೋತೀರಿ ನೀವು ಇಲ್ಲಿ? ಅದೇ ನೋಡಿದ್ವಿ ಬೆಳಿಗ್ಗೆ, ಕಾಣಲಿಲ್ಲ. ಹಾಂ, ಅದೇಣ. ಸಾಧ್ಯವಾದರೆ ಈ ಟ್ರೆಕ್ ಮಾಡಿ. ಬೆಂಗಳೂರಿಂದ ತುಂಬ ದೂರ ಏನಿಲ್ಲ, ಒಂದು 60 ಕಿಲೋಮೀಟರ್ ಅಷ್ಟೇ ಇರೋದು. ಬೆಂಗಳೂರು ಸುತ್ತಮುತ್ತಲಿರೋರು ಆರಾಮಾಗಿ ಬರ್ಬೋದು. ಒನ್ ಡೇ ಟ್ರಿಪ್ಪು. ಈ ಟ್ರೆಕ್ ಮಾಡಿಕೊಂಡು ಮತ್ತು ಆ ಮಂಚಿನ ಮೇಲೆ ಡ್ಯಾಮ್ ನೋಡಿಕೊಂಡು ದೊಡ್ಡ ಆಲದ ಮರ ನೋಡಿಕೊಂಡು ಕೂಡ ಹೋಗ್ಬೋದು. ಈ ಬೆಟ್ಟ ಹತ್ತಕ್ಕೆ ಸ್ವಲ್ಪ ಶ್ರಮ ಬೇಕು. ಶ್ರಮ ಹಾಕಿದ್ರೆ ಮಾತ್ರ ಈ ಬೆಟ್ಟಕ್ಕೆ ಸಹ ಹತ್ತಕ್ಕೆ ಸಾಧ್ಯ. ಬನ್ನಿ, ಟ್ರೆಕ್ ಮಾಡಿ. ದೇಶ ಸುತ್ತಿ ಕೋಶ ಓದಿ ಅಂತ ಹೇಳ್ತಾ ಮತ್ತೆ ಸಿಗುವ.